ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿ 5 ವಿಷಯ ಕನ್ನಡ ವ್ಯಾಕರಣದ ಪ್ರಮುಖ ಭಾಗವಾಗಿರ್ತಕ್ಕಂತಹ ವರ್ಣಮಾಲೆಯ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಇಂದಿನ ತರಗತಿಯಲ್ಲಿ ಪಾಠವನ್ನು ಆರಂಭಕ್ಕೂ ಮುನ್ನ ವರ್ಣಮಾಲೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು. ಆದರೂ ಕೂಡ ಮತ್ತೊಮ್ಮೆ ಪುನರಾವರ್ತನೆಯನ್ನು ಮಾಡೋಣ. ವರ್ಣಮಾಲೆ, ಅದಕ್ಕೂ ಮುನ್ನ ಭಾಷೆ. ಭಾಷೆ ಅಂದರೆ ಏನು? ನಮ್ಮ ಅಭಿಪ್ರಾಯವನ್ನು ಇತರರಿಗೆ ತಿಳಿಸುವ ಹಾಗೂ ಇತರರ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳಲು ಇರುವಂತಹ ಮಾಧ್ಯಮಕ್ಕೆ ಭಾಷೆ ಎನ್ನುವರು. ನಮ್ಮ ಅಭಿಪ್ರಾಯವನ್ನು ಇತರರಿಗೆ ತಿಳಿಸುವ ಹಾಗೂ ಇತರರ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳಲು ಇರುವಂತಹ ಮಾಧ್ಯಮಕ್ಕೆ ಭಾಷೆ ಎನ್ನುವರು. ಇನ್ನು ಈ ಪ್ರಪಂಚದಲ್ಲಿ ಅನೇಕ ಭಾಷೆಗಳನ್ನಾಡುವ ಜನರಿದ್ದಾರೆ, ಅನೇಕ ಭಾಷೆಗಳಿವೆ. ಅದರಲ್ಲಿ ಕನ್ನಡ ಭಾಷೆಯು ಪ್ರಮುಖ ಭಾಷೆಗಳಲ್ಲಿ ಒಂದಾಗಿದೆ. ಈ ಕನ್ನಡ ಭಾಷೆಗೆ ಕ್ರಿಸ್ತಪೂರ್ವ 3ನೇ ಶತಮಾನದಷ್ಟು ಹಿಂದಿನ ಇತಿಹಾಸವಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದಷ್ಟು ಹಿಂದಿನ ಇತಿಹಾಸವಿದೆ ಈ ಕನ್ನಡ ಭಾಷೆಗೆ. ಕನ್ನಡ ಭಾಷೆಯನ್ನು ಬರವಣಿಗೆ ರೂಪ ಬಂದಾಗ ಆ ಭಾಷೆಯ ವರ್ಣಮಾಲೆಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಕನ್ನಡ ಭಾಷೆಯನ್ನು ನಾವು ಬರಹದ ರೂಪದಲ್ಲಿ ನಾವು ತಿಳಿಯಬೇಕಾದರೆ ಆ ಭಾಷೆಯ ವರ್ಣಮಾಲೆಯನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗಂದರೆ ವರ್ಣಮಾಲೆ ಅಂದರೆ ಏನು? ಏನು ವರ್ಣಮಾಲೆ ಅಂದರೆ? ವರ್ಣ, ವರ್ಣ ಅಂದರೆ ಅಕ್ಷರ. ವರ್ಣ ಅಂದರೆ ಏನು? ಅಕ್ಷರ. ಮಾಲೆ ಅಂದರೆ ಪಟ್ಟಿ. ವರ್ಣ ಅಂದರೆ ಅಕ್ಷರ, ಮಾಲೆ ಅಂದರೆ ಪಟ್ಟಿ. ವರ್ಣಮಾಲೆ ಅಂದರೆ ಒಂದು ಭಾಷೆಯ ಮೂಲ ಅಕ್ಷರಗಳ ವ್ಯವಸ್ಥಿತ ಪಟ್ಟಿ. ಒಂದು ಭಾಷೆಯ ಮೂಲ ಅಕ್ಷರಗಳ ವ್ಯವಸ್ಥಿತ ಪಟ್ಟಿ. ವರ್ಣ ಅಂದರೆ ಅಕ್ಷರ, ಮಾಲೆ ಅಂದರೆ ಪಟ್ಟಿ. ವರ್ಣಮಾಲೆ ಅಂದರೆ ಒಂದು ಭಾಷೆಯ ಮೂಲ ಅಕ್ಷರಗಳ ವ್ಯವಸ್ಥಿತ ಪಟ್ಟಿಗೆ ನಾವು ವರ್ಣಮಾಲೆ ಅಂತಲೇ ಕರಿತೀವಿ. ಈ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಯಾವುವು ವರ್ಣಮಾಲೆಗಳು ನೋಡೋಣ. ಅ, ಆ, ಇ, ಈ, ಉ, ಊ, ರು, ಏ, ಏ, ಐ, ಓ, ಓ, ಔ, ಅಂ, ಅಹ, ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಠ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಖ, ಳ. ಹೀಗೆ ಒಟ್ಟು 49 ಅಕ್ಷರಗಳಿವೆ. ಈ ಕನ್ನಡ ವರ್ಣಮಾಲೆಯನ್ನು ನಾವು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು? 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವುದಂದರೆ, ಮೊದಲನೇದು ಸ್ವರಗಳು, 2 ವ್ಯಂಜನಗಳು ಹಾಗೂ ಯೋಗವಾಹಗಳು. ಮೊದಲನೇದು ಸ್ವರಗಳು, 2 ವ್ಯಂಜನಗಳು, 3 ಯೋಗವಾಹಗಳು. ಸ್ವರಗಳು ಎಷ್ಟು? 13. ಆಯಿಂದ ಅವು ಹೊರಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ. ಆಯಿಂದ ಅವು ಹೊರಗಿನ ಅಕ್ಷರಗಳಿಗೆ ಸ್ವರಗಳು. ಯೋಗವಾಹಗಳು ಅಂ ಹಾಗೂ ಅಹ, ಇವೆರಡು ಯೋಗವಾಹಗಳು. ವ್ಯಂಜನಾಕ್ಷರಗಳು ಕಾಯಿಂದ ಲಾವರೆಗಿನ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ. ಸ್ವರಗಳು ಒಟ್ಟು ಎಷ್ಟಿದೆ? 13 ಸ್ವರಾಕ್ಷರಗಳಿವೆ. ಎಷ್ಟು ಸ್ವರಾಕ್ಷರಗಳು? 13. ವ್ಯಂಜನಗಳು ಎಷ್ಟು? 34 ವ್ಯಂಜನಾಕ್ಷರಗಳಿವೆ. ಒಟ್ಟು 34 ವ್ಯಂಜನಾಕ್ಷರಗಳಿವೆ ಹಾಗೂ ಯೋಗವಾಹಗಳು 2. ಒಟ್ಟು ಎಷ್ಟು? 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆ, ವರ್ಣಮಾಲೆ ಅಂದರೆ ವರ್ಣ ಅಂದರೆ ಅಕ್ಷರ, ಮಾಲೆ ಅಂದರೆ ಪಟ್ಟಿ. ವರ್ಣಮಾಲೆ ಅಂದರೆ ಒಂದು ಭಾಷೆಯ
ಮೂಲ ಅಕ್ಷರಗಳ ವ್ಯವಸ್ಥಿತ ಪಟ್ಟಿ. ಇದಕ್ಕೆ ನಾವು ವರ್ಣಮಾಲೆ ಅಂತ ಹೇಳಿ ಕರಿತೀವಿ. ಕನ್ನಡ ವರ್ಣಮಾಲೆಯನ್ನು ನಾವು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇನ್ನು ಈ ಕನ್ನಡ ವರ್ಣಮಾಲೆಯನ್ನು ನಾವು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. 1 ಸ್ವರಗಳು, 2 ವ್ಯಂಜನಗಳು, 3 ಯೋಗವಾಹಕಗಳು. ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2. ಇನ್ನು ಇವುಗಳನ್ನು ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಇನ್ನು ಪರಿಚಯವನ್ನು ನಾವು ಒಂದೊಂದಾಗಿ ತಿಳಿಯೋಣ. ಇದಿಷ್ಟು ಇವತ್ತಿನ ಮಾಡಿದ ಪಾಠವನ್ನು ಎಲ್ಲರೂ ಕ್ಲಾಸ್ ರೂಮ್ಗೆ ಬಂದು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.